ಹೋರಾಟ ಸಮಿತಿ ವತಿಯಿಂದ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಶಿಕಾರಿಪುರ ತಾಲೂಕು ಕುಟ್ರಳ್ಳಿ ಮತ್ತು ಸವಳಂಗ ಹತ್ತಿರ ಕಲ್ಲಾಪುರದಲ್ಲಿ ಅಳವಡಿಸಿದ ಟೋಲ್ ಗೇಟ್ಗಳನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ತಡಸ ಶಿವಮೊಗ್ಗ ರಾಜ್ಯ ಹೆದ್ದಾರಿ 57ರಲ್ಲಿ ತಡಸದಿಂದ ಶಿವಮೊಗ್ಗಕ್ಕೆ ಬರುವ ಒಂದು ಏನು ರಸ್ತೆ ಇದೆ, ಆ ರಸ್ತೆಯಲ್ಲಿ ಶಿವಮೊಗ್ಗದ ತನಕ ಒಂದು 130-150 ಕಿಲೋಮೀಟರ್ ಆಗುತ್ತೆ. ಈ ಒಂದು 150 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎರಡು ಕಡೆ ಟೋಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ರಾಜ್ಯ ಸರ್ಕಾರದ ವತಿಯಿಂದ. ಈ ಟೋಲ್ಗಳನ್ನ ವಿರೋಧಿಸಿ ನಾವು ಒಂದು ಹೋರಾಟ ಸಮಿತಿ ರಚನೆ ಮಾಡಿಕೊಂಡು ಹೋರಾಟಕ್ಕೆ ಇಳಿದಿದ್ದೀವಿ. ಕಾರಣ ಇಷ್ಟೇ ಸರ್, ಈ ಒಂದು ಭಾಗದಲ್ಲಿ ಇರುವಂತಹ ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಸಣ್ಣ ಸಣ್ಣ ಆಟೋ ಟ್ಯಾಕ್ಸಿ ವಾಹನಗಳಿಗೆ ಈ ಒಂದು ಟೋಲ್ಗಳಿಂದಾಗಿ ಆರ್ಥಿಕವಾಗಿ ತೊಂದರೆ ಆಗ್ತಾ ಇದೆ. ಬಸ್ಗಳು ದರ ಏರಿಕೆ ಆಗಿದೆ. ಆಲ್ರೆಡಿ ಈಗ 10 ರೂಪಾಯಿ ಬಸ್ಗಳು ದರ ಏರಿಕೆ ಆಗಿದೆ. ದಿನನಿತ್ಯ ಸಂಚರಿಸುವಂತಹ ಎಲ್ಲಾ ನಮ್ಮ ಏನು ಸಂಚಾರ ಮಾಡುವಂತಹ ಜನಗಳು ಇದ್ದಾರೆ, ಎಲ್ರಿಗೂ ಇಲ್ಲಿ ಸ್ಥಳೀಯ ಲಾರಿಯರಿಗೆ, ಸ್ಥಳೀಯ ಬಸ್ನರಿಗೆ ಎಲ್ಲರಿಗೂ ಒಂದು ಸಮಸ್ಯೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಈ ಒಂದು ಹೋರಾಟ ಅನೈತಿಕವಾಗಿ, ಅನಾವಶ್ಯಕವಾಗಿ, ಅವೈಜ್ಞಾನಿಕವಾಗಿ ಈ ಒಂದು ಟೋಲ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಸರ್ಕಾರದ ವತಿಯಿಂದ. ಈ ಒಂದು ಸರ್ಕಾರದ ನಿಲುವಿನ ವಿರುದ್ಧವಾಗಿ ನಾವೊಂದು ಹೋರಾಟ ಇವತ್ತು ಹಮ್ಮಿಕೊಂಡಿದ್ದೀವಿ. ಇನ್ನೊಂದು 15 ದಿವಸದಲ್ಲಿ ಟೋಲ್ಗಳು ಬಂದ್ ಆಗದೆ ಹೋದ್ರೆ ಇದನ್ನ ಇನ್ನೂ ಹೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಿ ಟೋಲ್ ಕೀಳವರೆಗೂ ಕಿತ್ತಾಗವರೆಗೂ ನಾವು ಹೋರಾಟ ಮಾಡೇ ಮಾಡ್ತೇವೆ ಅಂತ ಹೇಳ್ತಾ ಇವತ್ತು ಈ ಹೋರಾಟಕ್ಕೆ ಬಂದಿದ್ದೇವೆ. ರೈತ ಹೋರಾಟ ಸಮಿತಿಯವರು ಸಾರ್ವಜನಿಕರಿಗೆ ತೊಂದರೆಯನ್ನು ಕುರಿತು ಈ ಒಂದು ಎರಡು ಟೋಲ್ ಗೇಟ್ ಅನ್ನ ಅವಿರೋಧವಾಗಿ 60 ಕಿಲೋಮೀಟರ್ ಒಳಗನೆ ಎರಡು ಜಾಗದಲ್ಲಿ ಟೋಲ್ ಗೇಟ್ ನಿರ್ಮಾಣದ ದೊಡ್ಡ ಅನ್ಯಾಯ ದುರಂತವಾಗಿದೆ. ಅಕ್ಕಪಕ್ಕದ ಹೊಲದವರು ಕೂಡ ಆ ಟೋಲ್ ಗೇಟ್ ಅಕ್ಕಪಕ್ಕ ಇರೋದ್ರು ಕೂಡ ಗೋಪುರ ಕೂಡ ಹೋಗ್ಬೇಕಾದ್ರೆ ಟ್ಯಾಕ್ಸ್ ಕಟ್ ಹೋಗುವಂತ ಸಂದರ್ಭ ಬಂದಿದೆ. ಸರ್ಕಾರಕ್ಕೆ ನಾನು ಒಂದು ಕೇಳ್ಕೊಳ್ಳೋದೇನಂದ್ರೆ, ಸರ್ಕಾರದ ಎರಡು ಕೊರತೆಯನ್ನ ಅನುಭವಿಸ್ತಾ ಇದಾರೆ. ಒಂದು ಕಾಮನ್ ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇದ್ರೆ ಸಾಲದು, ಹುಮೆನ್ಸ್ ಕೂಡ ಇರ್ಬೇಕಾಗಿತ್ತು ಅವ್ರಿಗೆ ಇಲ್ಲ. ರೈತರು ಏನೇ ಒಂದು ಹೋರಾಟ ಮಾಡ್ಬೇಕಾದ್ರು ಡಿ ಸಿ ಆಫೀಸ್ ಬಿಸಿಲಲ್ಲಿ ಕುಂತು ತಮ್ಮ ಹೋರಾಟವನ್ನ ಮಾಡೋವರೆಗೂ ಯಾವ ಸಮಸ್ಯೆನೂ ಬಗೆಹರಿಯಲ್ಲ ಇರೋವರೆಗೂ. ಇಲ್ಲಿ ಅಕ್ಕಪಕ್ಕ ರೈತರು ಇವತ್ತು ಹಾಸ್ಪಿಟಲ್ ಬರೋದಾಗ್ಲಿ, ಒಂದು ವೆಹಿಕಲ್ ತಗೊಂಡ್ಲಿ ಬರಲೇಬೇಕಾಗತ್ತೆ, ಟೂ ವೀಲರ್ ಅಲ್ಲಿ ಹೋಗಕ್ ಆಗಲ್ಲ. ಅವ್ರಿಗೆಲ್ಲ ಎಷ್ಟು ತೊಂದರೆ ಆಗಿದೆ ಅಂದ್ರೆ, ಸಾಲ ಮಾಡಿ ಹಾಸ್ಪಿಟ್ಲ್ ಹೊರಟ್ರೆ ಇವ್ರಿಗೆ ಒಂದೇ 70 ರೂಪಾಯಿ ಕಟ್ಟಿ ಅವರು ಸರ್ಕಾರದ ಆಸ್ಪತ್ರೆ ಬೆಡ್ಗಳಿಗೆ ಬರುವಂತ ಸಮಸ್ಯೆ ಎಲ್ಲಾ ರೈತರು ಕೂಡ ಅನುಭವಿಸ್ತಾ ಇದಾರೆ. ರೈತರು ಗೊಬ್ಬರ ಹೇರಕ್ ಹೋದ್ರು, ಶಿಕಾರ್ಪುರಕ್ಕೆ ಹೋದ್ರು ಕೂಡ ಟ್ಯಾಕ್ಸ್ ಕಟ್ಟಿ ವಾಪಸ್ ಬರಬೇಕಾಗಿದೆ. ವೆಹಿಕಲ್ ಇಲ್ಲದೆ ಜೀವನ ನಡೆಯಲ್ಲ ಅಂತ ಸರ್ಕಾರ ಕೂಡ ಗೊತ್ತಿದೆ. ಒಬ್ಬ ಈಗ ಲಾರಿ ಬಸ್ ಕಾರ್ಗಳೆಲ್ಲ ಲಕ್ಸುರಿಯಾಗಿ ಉಳಿದಿಲ್ಲ, ಈಗ ಅವಶ್ಯಕ ವಸ್ತುಗಳಾಗಿದಾವೆ. ಅವನ್ನ ಮೇಂಟೆನೆನ್ಸ್ ಮಾಡೋದಂಗೆ ಡೀಸೆಲ್ ಹಾಕಿ ಪೆಟ್ರೋಲ್ ಹಾಕಿ ಮತ್ತೆ ಇವ್ರಿಗೆ ಟ್ಯಾಕ್ಸ್ ಕಟ್ಟಿ ಮುಂದೆ ಹೋಗ್ಬೇಕು ಅಂದ್ರೆ ಅವ್ರ ಜೀವನ ದುರಂತವಾಗಿದೆ. ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ದಯವಿಟ್ಟು ಆ ಟೋಲ್ ಗೇಟ್ ಅನ್ನು ತೆರವುಗೊಳಿಸಿ ಸಾರ್ವಜನಿಕರ ತೊಂದರೆಯನ್ನ ನಿವಾರಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತಾ ಕೇಳ್ಕೊಳ್ತಾ ಇದ್ದಾನೆ. ಮನವಿ ಸ್ವೀಕರಿಸಲು ಆಗಮಿಸಿದ ಜಿಲ್ಲಾಧಿಕಾರಿಗಳ ನಿಲುವು ಖಂಡಿಸಿ ಪ್ರತಿಭಟನಾಗಾರರು ರಸ್ತೆ ತಡೆಗೆ ಮುಂದಾದರು. ಶಿಕಾರಿಪುರದಲ್ಲಿ ಸ್ಥಾಪಿಸಿರುವ ಟೋಲ್ ಗೇಟ್ ತೆರವುಗೊಳಿಸಬೇಕೆಂದು ಪ್ರತಿಭಟನಾಗಾರರು ಆಗ್ರಹಿಸಿದ್ದಾರೆ. ಜೈ ಭಾರತ್ ಮಾತಾ ಕೀ ಜೈ ಭಾರತ್ ಮಾತಾ ಕೀ ಜೈ ಭಾರತ್ ಮಾತಾ ಕೀ
ಮಾತಾಡ್ತಾರೆ.